ಹಲೋ ಎವ್ರಿವನ್, ಈಗ ಡಾಕ್ಟರ್ ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ 31 ಆಗಿತ್ತು. ಈಗ ಡೇಟ್ ಎಕ್ಸ್ಟೆಂಡ್ ಆಗಿದೆ. ನಮ್ಮ ಚಾನಲ್ನಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಸಾಕಷ್ಟು ವೀಡಿಯೋವನ್ನು ಮಾಡಿದ್ದೀವಿ. ಇದ್ರ ಬಗ್ಗೆ ಕೂಡ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿದೆ. ಅಷ್ಟು ವೀಡಿಯೋಗಳಲ್ಲಿ ಅಂದರೆ ಎಲಿಜಿಬಿಲಿಟಿ ಯಾರಿಗೆ ಬರುತ್ತೆ ಮತ್ತು ಎಷ್ಟು ಬರುತ್ತೆ, ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲ ಅಪ್ಲೈ ಮಾಡಬೇಕು, ಈ ಡೀಟೇಲ್ಸನ್ನೆಲ್ಲ ಕೊಟ್ಟಿದ್ದೀನಿ. ಅದ್ರದ್ದು ತಮ್ಮನೇ ಈ ಥರ ಇರುತ್ತೆ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಉಚಿತ 20,000 ವಿದ್ಯಾರ್ಥಿ ವೇತನ ಅಂತ ಇರುತ್ತೆ. ಚೆಕ್ ಮಾಡಿ ಒಂದ್ಸಲ. ಆ ವೀಡಿಯೋದ ತಮ್ಮನೇಲಲ್ಲಿ ಮತ್ತು ವೀಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದೆ ಲಾಸ್ಟ್ ಡೇಟ್ ಬಂದು 31 ಡಿಸೆಂಬರ್ ಅಂತ. ಈಗ ಎಷ್ಟೆಂಡ್ ಆಗಿದೆ ತುಂಬ ಜನ ಗೊತ್ತಿಲ್ಲ, ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು. ಈ ಥರ ನಿಮ್ಗೆ ಏನಾದರೂ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದ್ರೆ ವೀಡಿಯೋಸ್ ಮಾಡ್ತಿರ್ತೀನಿ ಕಂಟಿನ್ಯೂಸ್ ಆಗಿ. ಮತ್ತು ಕರ್ನಾಟಕ ಎಜುಕೇಷನ್ ರಿಲೇಟೆಡ್ ಏನಾದರೂ ಅಪ್ಡೇಟ್ಸ್ ಬಂದರೆ ಮತ್ತು ಏನಾದರೂ ನ್ಯೂಸ್ ಬಂದರೆ ಡೆವಲಪ್ಮೆಂಟ್ಸ್ ನಡೆದ್ರೆ ಅದ್ರ ಬಗ್ಗೆ ಕೂಡ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ, ಎಲ್ಲ ವಿಷಯನ ಕವರ್ ಮಾಡ್ತಾ ಇರ್ತೀನಿ. ಮೊದಲು ಈ ಡಾಕ್ಟರ್ ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ತಿಳ್ಕೊಂಬರೋಣ. ಇಂಡಿಯಾದ EEE ಸ್ಟೂಡೆಂಟ್ಸ್ಗೆ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದಕ್ಕೆ ಸ್ಕಾಲರ್ಶಿಪ್ನ ರಿಲೀಸ್ ಮಾಡಿರೋವಂಥದ್ದು. ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗೆ ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ. ಮತ್ತು ಸ್ಕಾಲರ್ಶಿಪ್ ಬಂದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಅಡ್ಮಿಟ್ ಆದರೆ ಮಾತ್ರ, ರೆಕಗ್ನೈಸ್ಡ್ ಪ್ರೈವೇಟ್ ಆಗಲಿ ಪಬ್ಲಿಕ್ ಆಗಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗೆ ನೀವು ಅಡ್ಮಿಟ್ ಆದರೆ ಮಾತ್ರ ಈ ಸ್ಕಾಲರ್ಶಿಪ್ ಬರೋವಂಥದ್ದು. ನೆಕ್ಸ್ಟು ಎಲಿಜಿಬಿಲಿಟಿ ಬಗ್ಗೆ ನೋಡೋದಾದರೆ ಇಂಡಿಯನ್ ಸಿಟಿಸನ್ಗೆ ಬರೋವಂಥದ್ದು, ಅದಾದಮೇಲೆ ನೀವೇನಾದರೂ ಈಗ ನೆಕ್ಸ್ಟ್ ಬರೋವಂಥ ನ್ಯಾಷನಲ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ನ ಬರೀದಿದ್ರೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, ಎಲಿಜಿಬಲ್ ಇರ್ತೀರಿ ಅಪ್ಲೈ ಮಾಡೋದಕ್ಕೆ. ಮತ್ತು ನೀವು 12th ಬೋರ್ಡ್ ಎಕ್ಸಾಮನ್ನು ಮಿನಿಮಮ್ 55% ತಗೊಂಡು ಪಾಸ್ ಆಗಿರಬೇಕು. ಇನ್ನು ನೀವು ಬೋರ್ಡ್ ಎಕ್ಸಾಮ್ನ ನೆಕ್ಸ್ಟ್ ಇಯರ್ ಬರೀತಿದ್ದೀರಾ ಅಂದರೆ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ. ಈಗ ಸುಮ್ಮನೆ ಅಪ್ಲೈ ಮಾಡಿ ಆಮೇಲೆ ಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯನ್ಯುಲ್ ಇನ್ಕಮ್ 3 ಲ್ಯಾಕ್ಸ್ಗಿಂತ ಕಡಿಮೆ ಇರಬೇಕು. ಈಗ ತುಂಬ ಜನ ಸ್ಕಿಪ್ ಮಾಡಿರೋರು ಇದೇ ವಿಷಯನ ಕೇಳ್ತಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ, ಆ್ಯನ್ಯುಲ್ ಇನ್ಕಮ್ ಲಿಮಿಟ್ ಎಷ್ಟಿರಬೇಕು, ಲಿಮಿಟ್ ಎಷ್ಟಿರಬೇಕು ಅಂತ. ಆನ್ಸರ್ ಈಗ ವೀಡಿಯೋದಲ್ಲೇ ಸಿಕ್ಕಿದೆ. ಮತ್ತು ಬೆನಿಫಿಟ್ಸ್ ಬಂದು ತಮ್ಮನೇಲೇ ನೋಡಿದಂಗೆ 20,000 ರುಪೀಸ್ ಬರುತ್ತೆ ನಿಮಗೆ ಇದರಲ್ಲಿ. ಮತ್ತು ಡೆಡ್ ಲೈನ್ ಬಂದು February 15, 2021 ಡೆಡ್ ಲೈನ್ ಬಂದಿದ್ದಕ್ಕೆ. ಸೊ ಇಷ್ಟು ವಿಷಯಕ್ಕೆ ಈ ವಿಡಿಯೋನ ಮಾಡಬೇಕಾಗಿ ಬಂತು. ಕೆಲವರು ಆ ವಿಡಿಯೋ ನೋಡಿರ್ತಾರೆ, ಇನ್ನು 5-6 ದಿನ ಟೈಮ್ ಇರೋದ್ರಿಂದ ಕೆಲವರು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರಲ್ಲ ಅಥವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದರಿಂದ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಈಗಿನ ರೀಸೆಂಟಾಗಿ ವಿಡಿಯೋ ನೋಡಿರ್ತಾರೆ, 2-3 ದಿನ ಮುಂಚೆ ವಿಡಿಯೋ ನೋಡಿರ್ತಾರೆ. ಇನ್ನು 5-6 ದಿನ ಇದೆಷ್ಟು ಟೈಮು, December 31ಕ್ಕೆ ಇವತ್ತಿಂದ ಒಂದು 3 ದಿನ ಟೈಮ್ ಇದೆ ಅಷ್ಟೇ. ಅದಕ್ಕೆ ಯಾರು ಅಪ್ಲೈ ಮಾಡೋಕೆ ಹೋಗಿದಿರೋದಿಲ್ಲ, ಇದನ್ನು ಫಿಲ್ ಮಾಡೋಕ್ಕಾಗಲ್ಲ, ಟೈಮ್ ಸಿಗಲ್ಲ ಅಂತ. ಈಗ ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಡೇಟನ್ನು ಎಕ್ಸ್ಟೆಂಡ್ ಮಾಡಿರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆಗ್ತೀರಾ, ಅಪ್ಲೈ ಮಾಡ್ತೀರಾ ಈ ಸ್ಕಾಲರ್ಶಿಪ್ಗೆ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಇದನ್ನು ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಎಲ್ರಿಗೂ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಈ ಥರ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ, ಎಜುಕೇಷನ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಎಜುಕೇಷನ್ ರಿಲೇಟೆಡು. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ವೀಡಿಯೋ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಹೇಗೂ ಈ ವಿಡಿಯೋ ನೋಡ್ತಿರೋವಂಥವ್ರು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಆಸ್ಪಿರೆಂಟ್ಸು, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಅಂದರೆ ಈಗ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನೀಟ್ JEE ಮತ್ತು KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ತುಂಬ ಜನ, ಅದೆಲ್ಲದಕ್ಕೂ ಕೋಚಿಂಗು ಒಂದೇ ಆ್ಯಪ್ನಲ್ಲಿ ನಿಮ್ಗೆ ಸಿಗುತ್ತೆ. ಅನಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸಿನ ಕೋಚಿಂಗ್ ಸಿಗುತ್ತೆ, ಟಾಪ್ ಎಜುಕೇಟರ್ಸ್ ಕಡೆಯಿಂದ ಕೋಚಿಂಗ್ ಸಿಗುತ್ತೆ. ಮತ್ತು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಫ್ರೀ ಟೆಸ್ಟ್ ಕೂಡ ಇರುತ್ತೆ, ಫ್ರೀ ಮಾಕ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡ್ಬೋದು. ಅದಕ್ಕೆ ಅನಾಲಿಸಿಸ್ಗೆ ಅಂತ ಒಂದು ಸಪ್ರೇಟ್ ಕ್ಲಾಸಸ್ ಕೂಡ ಇರುತ್ತೆ, ಲೈವ್ ಕ್ಲಾಸಸ್ಸು, ಅದರಲ್ಲಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಕೆಲವೊಂದು ಸಲ ಫ್ರೀ ಲೈವ್ ಕ್ಲಾಸಸ್ ಕೂಡ ತಗೋತಾರೆ ಟಾಪ್ ಎಜುಕೇಟರ್ಸ್ ಕಡೆಯಿಂದ. ಇವೆಲ್ಲ ನೀವು ಟ್ರೈ ಮಾಡಾದ್ಮೇಲೆ ಬೇಕಾದರೆ ಜಾಯ್ನ್ ಆಗ್ಬೋದು. ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡಿ SURAJSURI ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬೇಕು, ಸೂರಜ್ ಸೂರಿ ಅಂತ ಟೈಪ್ ಮಾಡಿ. ನಿಮಗೆ ಏನಾದರೂ ಯಾವುದಾದ್ರೂ ಸ್ಕೀಮ್ಗೆ ನೀವು ಜಾಯ್ನ್ ಆಗಬೇಕು ಅಂದರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದಾದಮೇಲೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಲಿಂಕ್ಸನ್ನು ಹಾಕಿರ್ತೀನಿ. PCMB ಬ್ಯಾಚ್ ನೋಡ್ಬೋದು ಈಗ, ಇದರಲ್ಲಿ September 1 ಶುರುವಾಗಿದೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಫಾರ್ ಕರ್ನಾಟಕ CET 2021 PCMB, ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ನಿಮಗೆ ಲಭ್ಯವಿದೆ. ರೇಷ್ಮಾ ಅಂತ ಇವರು KCET ಫೋರ್ತ್ ರ್ಯಾಂಕ್ಡ್ ಎಜುಕೇಟರ್ ಆಗಿದ್ದಾರೆ. ಇದು ನಿಮಗೆ ತುಂಬ ಚೆನ್ನಾಗಿ ಟ್ರಿಕ್ಸನ್ನು ಹೇಳ್ಕೊಡ್ತಾರೆ. ನಿಮಗೆ KCET JEE ಮತ್ತು ನೀಟ್ನಲ್ಲಿ ಇಂಪಾರ್ಟೆಂಟೇ ಅದು, ಟ್ರಿಕ್ಸನ್ನು ಕಲಿಯುವಂಥದ್ದು. ಇವರು ಮ್ಯಾಥ್ಸನ್ನು ಹೇಳ್ಕೊಡೋದ್ರಿಂದ ನಿಮಗೆ KCET ಮತ್ತು JEE ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಫಾಸ್ಟಾಗಿ ಸಾಲ್ವ್ ಮಾಡೋದಕ್ಕೆ ನಿಮಗೆ ಟ್ರಿಕ್ಸೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು JEE ಅಂತ ಇವರು 8th ರ್ಯಾಂಕ್ಡ್ ಎಜುಕೇಟರ್ ಆಗಿದ್ದಾರೆ KCET. ಮತ್ತು ನೀವು ಪ್ರಿವ್ಯೂ ಕೂಡ ನೋಡ್ಬೋದು, ಅವ್ರು ಹೇಗೆ ಪಾಠ ಮಾಡ್ತಾರೆ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಇವನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಒಂದೇ ಒಂದು ವೀಡಿಯೋ ಇರುತ್ತೆ ನಿಮಗೆ ಫ್ರೀಯಾಗಿ. ಮತ್ತು ನಿಮ್ಗೆ ಜಾಯ್ನ್ ಆಗೋದಕ್ಕೆ ಪ್ಲಾನ್ಸ್ ಇತ್ರ ಇರುತ್ತೆ, 6 ಮಂತ್ಸ್, 12 ಮಂತ್ಸ್, 24 ಮಂತ್ಸ್ ಪ್ಲಾನ್ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಆದರೆ ಇಂಡಿಯಾಸ್ ಬೆಸ್ಟ್ ಎಜುಕೇಟರ್ಸ್ ಕಡೆಯಿಂದ ನಿಮಗೆ ಟೀಚಿಂಗ್ ಸಿಗುತ್ತೆ, ಡೈಲಿ ಇಂಟರಾಕ್ಟಿವ್ ಲೈವ್ ಕ್ಲಾಸಸ್ ಇರುತ್ತೆ, ಸ್ಟ್ರಕ್ಚರ್ಡ್ ಕೋರ್ಸಸ್ ಆ್ಯಂಡ್ PDFs ಮತ್ತು ಲೈವ್ ಮಾಕ್ ಟೆಸ್ಟ್ ಆ್ಯಂಡ್ ಕ್ವಿಜಸ್ ಕೂಡ ಇರುತ್ತೆ. ನೀವು ಪ್ಲಾನ್ಸ್ಗೆ ಸಬ್ಸ್ಕ್ರೈಬ್ ಆಗಬೇಕಾದ್ರೆ ನನ್ನ ಕೋಡನ್ನು ಯೂಸ್ ಮಾಡಿದ್ರೆ SURAJSURI SURAJSURI ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ನೋಡ್ಬೋದು 10% ಡಿಸ್ಕೌಂಟ್ ಸಿಗುತ್ತೆ. 6 ಮಂತ್ಸ್ ಪ್ಲಾನಲ್ಲಿ 1,875 ಡಿಸ್ಕೌಂಟ್ ಸಿಕ್ಕಿದೆ. ನೆಕ್ಸ್ಟ್ ಇದೇ ಥರ ನಿಮಗೆ PCM ಬ್ಯಾಚ್ ಕೂಡ ಇದೆ, ನಿಮ್ಗೆ ಇಂಜಿನಿಯರಿಂಗ್ನಲ್ಲಿ ತುಂಬ ಹೆಲ್ಪ್ ಆಗುತ್ತಿದ್ದು KCET. ಅದಾದಮೇಲೆ PCB ಬ್ಯಾಚ್ ಕೂಡ ಇದೆ, ಇದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಡಿಫ್ರೆಂಟ್ ಸ್ಟ್ರೀಮ್ಸ್